ಮಾಜಿ ಶಾಸಕ ಅಂಪನಗೌಡ ಬಾದರ್ಲಿ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರಕ್ಕೆ ತಂದಿದ್ದ ಅನುದಾನದಲ್ಲಿ ಕಾಮಗಾರಿ ನಿರ್ವಹಿಸುವ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಜೆಡಿಎಸ್ ಕಾರ್ಯಕರ್ತರ ಗಂಜಿ ಕೇಂದ್ರಗಳನ್ನಾಗಿ ಸಚಿವರು ಮಾರ್ಪಾಡು ಮಾಡಲು ಹೊರಟಿರೋದು ಖಂಡನೀಯ ಎಂದು ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಂಧನೂರಿನ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ಅಭಿವೃದ್ಧಿ ಕಾಮಗಾರಿಗಳಿಗಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಇಸ್ಪೀಟು ಓಸಿ ಜೂಜಾಟಗಳು ಹೆಚ್ಚಾಗಿವೆ. ಇಂದು ಮರಳು ಮಾಫಿಯಾದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆಯೇ ಆಗಿಲ್ಲ. ಒಂದು ರಶೀದಿಗೆ 10 ಟ್ರಿಪ್ವರೆಗೂ ಮರಳು ಸಾಗಿಸಲಾಗುತ್ತೆ. ಅಕ್ರಮವಾಗಿ ಮರಳು ಸಾಗಿಸುವ ವಾಹನಗಳನ್ನ ಹಿಡಿದ್ರೆ ಸಚಿವರು ಫೋನ್ ಬರುತ್ತದೆ ಎಂದು ಆರೋಪಿಸಿದ ಅವರು, ಅಕ್ರಮ ಮರಳು ದಂಧೆ ಅವ್ಯಾಹತವಾಗಿ ಸಾಗಿದೆ ಎಂದರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಸವರಾಜ ಹಿರೇಗೌಡರ್, ಎಂ ದೊಡ್ಡ ಬಸವರಾಜ್ ಇವತ್ತು ಆ ಪಕ್ಷದ ಕಾರ್ಯಕರ್ತರಿಗೂ ಜೆಡಿಎಸ್ ಕಾರ್ಯಕರ್ತರಿಗೂ ಮತ್ತು ಸಚಿವರಿಗೂ ಆ ಗಂಜಿ ಕೇಂದ್ರ ಆಗಿ ಇವತ್ತು ಮಾತಾಡ್ತೀವಿ. ಇವತ್ತು ಅಲಮೂರಿನಲ್ಲಿ ಇರಬಹುದು, ಇವತ್ತು ಎರಡು ಕೇಂದ್ರ ಅಲಮೂರು ಮತ್ತು ಗೋಲ್ಮಾಡಿ. ಇವತ್ತು ಒಂದು ಇಂಜಿನ್ ತಗೊಂಡ್ರೆ, ಒಂದೊಂದು ಗಾಡಿ ಒಂದು ಇಂಜಿನ್ ತಗೊಂಡ್ರೆ 10-10 ರೋಡ್ ಹತ್ತತ್ತು ರೋಡ್. ಇವತ್ತು ಸರ್ಕಾರದ ಎಷ್ಟು ಇವತ್ತು ತೆರಿಗೆನ ಲಾಸ್ ಮಾಡ್ತಾರೆ ಅಂತಂದ್ರೆ ಅದೇ ಒಂದು ಉದಾಹರಣೆ. ಇವತ್ತು ಯಾವುದೇ ಒಂದು ಗಾಡಿಗಳು ಹೇಳಿದ್ರೆ ಸಚಿವರು ಇಮಿಡಿಯೇಟ್ಲಿ ಫೋನ್ ಮಾಡುವಂಥ ಕೆಲಸ ಇವತ್ತು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿ ಗಾಡಿ ಕೆಲಸ ಮಾಡ್ತಾರೆ. ಮತ್ತು ಇದು ಎಂಥ ದೌರ್ಜನ್ಯ? ಇವತ್ತು ನಮ್ಮ ಸಾಹೇಬರು ತಂದಂಥ ಅನುದಾನದಲ್ಲಿ ಎಸ್ಕೆಡಿ ಇರ್ಬೋದು, ನಗರೋತ್ತರ ಇರ್ಬೋದು, ಮತ್ತು ಮೈನಾರಿಟಿ ಗ್ರ್ಯಾಂಟ್ ಇರ್ಬೋದು, ಇನ್ನೂ ಹಲವಾರು ಗ್ರ್ಯಾಂಟ್ಗಳು ಇನ್ನು 2 ವರ್ಷ ಮಾಡಿದ್ರೆ ಇವತ್ತು ಕೆಲಸ ಮಾಡಿಲ್ಲ. ಅಂಥ ಪರಿಸ್ಥಿತಿ ಆಗಬೇಕು. ವಾರ್ಡ್ಗಳಾಗ ನಾನು ಅಂತ ಚಂದ್ರವನ್ನು ಕೇಳಿದ್ದೆ, ಚಂದ್ರ ಅವ್ರು ಕೇಳಿದ್ದೆ, ನಿಮ್ಮ ಅಧ್ಯಕ್ಷ ಯಾರು ಅಶೋಕ್ ಬೆಂದರ್ ಅವ್ರು ಕೇಳಿದ್ರು ನಗರೋತ್ತರ ಕೆಲಸಗಳು ರೋಡ್ ಮೇಲೆ ಒಂದ್ಸಲ ಅಂತ. ಇವತ್ತು ತಾವು ಸಚಿವರಿದೆ, ಇವತ್ತು ನಾವು ತಂದಂತೆ ಇವತ್ತು ನಮ್ಗೆ ಬಾಲ್ದಾರಿಗೆ ನೀವು ಆ ಕೆಲಸಗಳನ್ನ ಅಧಿಕಾರಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಇವತ್ತಿಗೆ ಯೋಜನೆಯಲ್ಲಿ ಅಂಥ ಸಚಿವರು ನಮಗೆ ಬೇಕ. ಇವತ್ತು ಸಾರ್ವಜನಿಕ ಕೆಲಸಗಳಿಗೆ ಇವತ್ತು ಸಾರ್ವಜನಿಕ ಕುಂದು ಕೊಟ್ಟಿರೋ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾದಂತ. ನಿಮ್ದು ಇತಿಹಾಸವೇ ಇದೆ ಎಂದ್ರೆ ನೀವು ಯಾವ ಮಟ್ಟಿಗೆ ಇದೆ ಒಂದು ಇತಿಹಾಸವೇ ಇದೆ. ನಾವೇನು ಬಾಯ್ಬಿಟ್ಟು ಕೇಳ್ತಕ್ಕಂಥ ಪರಿಸ್ಥಿತಿ ಅಲ್ಲಿದೆ. ಹಂಗಾಗಿ ಇವತ್ತು ಅಧಿಕಾರಿಗಳ ಮೇಲೆ ದರ್ಪ ದೌರ್ಜನ್ಯಗಳು ಇವತ್ತು ಅಧಿಕಾರಿಗಳ ಮೇಲೆ ನಿರಂತರವಾಗಿ ಇಟ್ಟಿದ್ದಾರೆ. ಮತ್ತು ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಆ ಮಾಹಿತಿಯ ಜೊತೆಗೆ ಸೇರಿಕೊಂಡು ಇವತ್ತು ಬೇರೆ ಬೇರೆ ಇವತ್ತು ಇವತ್ತು ಆ ಪಕ್ಷದ ಕಾರ್ಯಕರ್ತರಿಗೆ ಗಂಜಿ ಕೇಂದ್ರಗಳಾಗಿರೋದು ತಪ್ಪಾಗಬೇಕಿಲ್ಲ. ಉದಾಹರಣೆ ಈಗ ಹೇಳಿದ್ರು ತಮ್ಮ ತಮ್ಮ ಕಾರ್ಯಕರ್ತರಿಗೆ ಜೆಡಿಎಸ್ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ಆ ಕಾಂಟ್ರಾಕ್ಟರ್ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಕೆಲಸ ಮಾಡ್ಕೊಂಡಾರೆ. ಇವತ್ತು ಏನು ಬೇರೆ ಬೇರೆ ಕಡೆ ಉದಾಹರಣೆ ಹೇಳ್ತೀವಿ ನಾವೆಲ್ಲ. ಇವತ್ತು ಸರಿಯಾಗಿ ಕೆಲಸ ಆಗ್ತಿದೆ, ಇವತ್ತು ವಾರ್ಡ್ಗಳೆಲ್ಲ ಹಾಕಿ ಹಳ್ಳಿಗಳೆಲ್ಲ ಹಾಕಿ ಕೆಲಸ ಆಗ್ತಿದ್ವು. ಇವತ್ತು ಯಾರು ನಿಮ್ಗೆ ಸಮಸ್ಯೆಗಳು ಬಂತಂತಂದ್ರೆ ಇವತ್ತು ಸಚಿವರು ಇರೋಲ್ಲ. ಬೇರೆ ಬೇರೆ ಕಡೆ ಇವತ್ತು ಅವರು ಬೇರೆ ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕು ಮತ್ತು ಜನಗಳು ಮುಂದೆ ಕರ್ತಾರೆ, ಯಾರ ಹತ್ರ ಕೇಳ್ಬೇಕಾಗ್ತದೆ. ಹಂಗಾಗಿ ಮಾನ್ಯ ಸಚಿವರೇ, ಕಣ್ತಾ ನೋಡಿ ಸಿಂಧನೂರು ಇವತ್ತು ನಾವು ತಂದ ನಮ್ಮ ಸಾಹೇಬರು ತಂದಂಥ ಗ್ರ್ಯಾಂಟನ್ನು ಸರಿಪಡಿಸಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸೋದ್ರೆ ಸಂಶಯ ಏನಿಲ್ಲ. ಅವರು ಜನ ಕಡಿಮೆ ಆಗಿರ್ತಾರ ವಿಷಯಗಳು, ಈ ಸಚಿವರು ಮಾಡಿರ್ತಕ್ಕಂಥ ಅವಾಂತರಗಳು ಮಾತಾಡಬೇಕಾದ್ರೆ ವಿಷಯಗಳು ಜಗ್ಗದವರು ಮಂದಿ ಮಾತಾಡತಕ್ಕಂಥ ಕಡಿಮೆ ಆಗಿರ್ತಕ್ಕ ಪರಿಸ್ಥಿತಿ ಇದೆ. ಅಷ್ಟು ವಿಷಯಗಳು ಇದೆ. ಒಂದು ಉಸುಕಿನ ಮರಳು ಮಾಫಿಯಾದ ಬಗ್ಗೆ ಮಾತಾಡಿದ್ರು. ನಾನು ಮಾತಾಡ್ತಕ್ಕಂಥದ್ದು ಮಾನ್ಯ ಸಚಿವರು ತಾವು ಎಲೆಕ್ಷನ್ ಮುಂಚೆ ಇಷ್ಟೆಲ್ಲ ವಿಷಯಗಳ ಬಗ್ಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಎಂತ ಇದು ಅವಾಗ ನೋಡಲಾರದಂಥದ್ದು ನೋಡಕ್ ಆಗಲಾರದಷ್ಟು ಕಾಳಜಿ ಇತ್ತು. ನೀರಿನ ವಿಷಯ ತಗೊಂಡ್ರೆ ಸಾಲದ ವಿಷಯಕ್ಕೆ ಸಂಬಂಧಪಟ್ಟಂತಾಗಲಿ ಹಲವಾರು ವಿಷಯಗಳ ಬಗ್ಗೆ ಅವರ ಕಾಳಜಿಯನ್ನು ಮೆಚ್ಚಿ ಈಗಾಗಲೇ ರೈತರು ಅವರಿಗೆ ವೋಟ್ ಹಾಕಿದ್ದು ಆಗಿದೆ. ಈಗ ಅವರ ಪರಿಸ್ಥಿತಿ ಅನುಭವಿಸ್ತಕ್ಕಂಥದ್ದು ಆಗಿದೆ. ಪ್ರಮುಖವಾಗಿ ತಗಡಿದ್ದೀನಿ ಒಂದು ಕ್ಯಾಪಿಟಲ್ ಸೊಸೈಟಿ ಇದ್ದು ಒಂದು ಕೋಆಪರೇಟಿವ್ ಒಂದು ಸೊಸೈಟಿ ಬಗ್ಗೆ ಈಗಾಗಲೇ ಒಂದು DRಇಂದ ಆ ಸೂಪರ್ ಸೀಡ್ ಯಾಕೆ ಮಾಡಬಾರ್ದು ಅಂತಂದೇಳಿ ಕಾರಣ ಕೇಳಿ ನೋಟಿಸ್ ಬಂದಿರತಕ್ಕಂಥ ಒಂದು ಸೊಸೈಟಿ, ಒಂದು ಕೋಆಪರೇಟಿವ್ ಸೊಸೈಟಿ ಫಾರ್ಮ್ ಮಾಡಬೇಕಾದ್ರೆ ಪಗಡದಿನಿ ಸೊಸೈಟಿ ಸೊಸೈಟಿ ಫಾರ್ಮ್ ಆಗಬೇಕಾದಾಗ ಪ್ರಮೋಟರ್ಸ್ ಮೀಟಿಂಗ್ ಮಾಡಿ ನಂತರದಲ್ಲಿ ಅದಕ್ಕೆ ಬಂದಿರತಕ್ಕಂಥ ಎಲ್ಲ ಏನು ಪ್ರಕ್ರಿಯೆ ಇದೆ, ಒಂದು ಸೊಸೈಟಿ ಫಾರ್ಮ್ ಮಾಡಬೇಕಾದ ಏನು ಪ್ರಕ್ರಿಯೆ ಎಲ್ಲ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡಿ ಎಲೆಕ್ಷನ್ ಕಂಡಕ್ಟ್ ಮಾಡಿ ಅದರ ಒಂದು ಮಂಡಳಿಯನ್ನು ಮಾಡಿ ಕೊನೆಗೆ RDC ಹೋಗಿ ಸುಮಾರು 50 ಲಕ್ಷ ರೂಪಾಯಿಗಳಷ್ಟು ಸಾಲವನ್ನು ಸಹ ಸ್ಯಾಂಕ್ಷನ್ ಮಾಡಿಕೊಂಡು ಬಂದು
ಅದರಲ್ಲಿ 39 ಲಕ್ಷ ರೂಪಾಯಿಗಳ ಸಾಲವನ್ನು ಹಂಚಿರ್ತಕ್ಕಂಥದ್ದು ಆಗಿದೆ. ಈಗ ಅದು ಯಾಕೆ ಸೂಪರ್ ಸೀಡ್ ಮಾಡಬಾರ್ದು, ಫಂಕ್ಷನಿಂಗ್ ಇಲ್ಲ ಆ ಸೊಸೈಟಿ ಅಂತಂದೇಳಿ ಡಿಆರ್ನಿಂದ ಆ ಸೊಸೈಟಿ ನೋಟಿಸ್ ಬಂದಿರ್ತಾರೆ. ಒಂದು ಸೊಸೈಟಿ ನೋಟಿಸ್ ಬರಬೇಕಂತಂದ್ರೆ ಅದು ಫಂಕ್ಷನಿಂಗ್ ಇರಬಾರ್ದು, ಅಕ್ರಮವಾಗಿರ್ತಕ್ಕಂಥ ಯಾವುದೇ ಚಟುವಟಿಕೆಗಳನ್ನು ಕೈಗೊಂಡಿರ್ತಕ್ಕಂಥದ್ದಾಗಿರಬೇಕು, ಬೇರೆ ಬೇರೆ ಯಾವುದೇ ರೀತಿಯ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಬ್ಯಾಂಕಿಂಗ್ ಚಟುವಟಿಕೆ ಅಲ್ಲದೆ ಇನ್ನಿತರ ಚಟುವಟಿಕೆ ಮಾಡಿದರೆ ಏನಾದರೂ ಮಾಡಬೇಕಂತ ಒಂದು ಇದು ಇದೆ. ನಾನು ಸಚಿವರಿಗೆ ಒಂದು ಪ್ರಶ್ನೆಯನ್ನು ಕೇಳಲು ಬಯಸ್ತೇನೆ, ಈ ಸೊಸೈಟಿಯನ್ನು ಸೂಪರ್ ಸೀಡ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾರಣಗಳನ್ನು ರೈತರಿಗೆ ತಿಳಿಸಿ. ಹಳ್ಳಿಯಲ್ಲಿ ಒಂದು ಸೊಸೈಟಿ ಫಾರ್ಮ್ ಆಗುತ್ತಂತಂದರೆ ರೈತರಿಗೆ ಸಾಲ ಕೊಡಲಿಕ್ಕೆ ಹೊರತು ರೈತರಿಗೆ ಅನುಕೂಲ ಆಗಲಿ ಅಂತಂದೇಳಿ. ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ ಪಂಚಾಯತಿಗೆ ಒಂದು ಸೊಸೈಟಿ ಅಂತಂದೇಳಿ ಬಂದಿರತಕ್ಕಂಥದ್ದಾಗಿದೆ. ಜೊತೆಗೆ ಆ ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥವ್ರು ಅಧ್ಯಕ್ಷ ಆಗಿರೋದ್ರೆ ಪಂಪನಗೌಡ ಬಾದಲಿಯವರು ಅಧ್ಯಕ್ಷ ಆಗಿರೋದ್ರೆ ಎಲ್ಲ ಊರುಗಳಲ್ಲಿ ಎಲ್ಲ ಪಂಚಾಯತಿಗೆ ಒಂದೊಂದು ಸೊಸೈಟಿ ಕೊಡಬೇಕಂತಂದೇಳಿ ತೀರ್ಮಾನ ಮಾಡಿ ಎಲ್ಲ ಒಂದು RDCC ಅಂತ ಏನು ಪ್ರಕ್ರಿಯೆ ಆಗಬೇಕಾಗುತ್ತೆ ಎಲ್ಲ ಮುಗಿದಿರ್ತಕ್ಕಂಥದ್ದಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಪಂಚ ಆ ಸೊಸೈಟಿಯವರೆಲ್ಲರೂ ಏನೇನು ಮಾಡಬೇಕಾಗಿತ್ತು, ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಭೆಗಳ ಮಾಹಿತಿಯನ್ನು AR ಅವರಿಗೆ ಕೊಟ್ಟಿದ್ದಾರೆ. AR ಅವರು ಅದನ್ನು ರಿಸೀವ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಇದೆ. AR ಅವರು ರಿಸೀವ್ ಮಾಡಿದ್ದು ನಿಮ್ಮ ಫಂಕ್ಷನಿಂಗ್ ಇದೆ ಸೊಸೈಟಿ ಅಂತ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಮುಂದೆ ಇದೆ. ಈಗ ಯಾವುದೇ ರೀತಿಯ ಒತ್ತಡ ಹಾಕಿ AR ಅವರಿಂದ ಫಂಕ್ಷನಿಂಗ್ ಇಲ್ಲ, ಇದನ್ನು ಸೂಪರ್ ಸೀಡ್ ಮಾಡಲಿಕ್ಕೆ ವರದಿ ಕಳಿಸಿರ್ತಕ್ಕಂಥದ್ದು. DR ಅವರು ಆ ವರದಿ ಆಧಾರದ ಮೇಲೆ ಸೂಪರ್ ಸೀಡ್ ಮಾಡಲಿಕ್ಕೆ ಕಳಿಸಿದ್ದಾರೆ. ಬಟ್ ಇದು AR ಅವರೇ ಕೊಟ್ಟಿರ್ತಕ್ಕಂಥದ್ದು. ಈಗ ಹೇಳಕ್ಕೆ ನನಗೆ ಒತ್ತಡ ಇಟ್ಕೊಳ್ತು. ಒತ್ತಡ ಯಾವುದು? ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸೊಸೈಟಿ ನಡೆಸಬೇಕಾದ್ರೆ ಮುಚ್ಚಲಿಕ್ಕೆ ಒತ್ತಡ ಮಾಡ್ತಕ್ಕಂಥ ನಾನು ಎಲ್ಲೆಲ್ಲೆಲ್ಲಿ ನೋಡಿಲ್ಲ. ಹೆಂಗಾರ ಮಾಡಿ ಓಪನ್ ಮುಚ್ಚಿದ್ರು ಓಪನ್ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು ನೋಡೀನಿ. ಚಲೋ ಫಂಕ್ಷನಿಂಗ್ ಆಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಮುಚ್ಚಿರಿ ಅಂತ ಹೇಳ್ತಾರೆ ಅಂತಂದ್ರೆ ಈ ಸಹಿಸಿರುವ ಕಾರ್ಯವಾಹಿ ತಾವು ಅರ್ಥ ಮಾಡ್ಕೊಳ್ಬೇಕು. ರೈತರಿಗೆ ಅನುಕೂಲ ಆಗುವಂಥ ಹೊರತು ರೈತರಿಗೆ ಮಾರಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಸಚಿವರು. ಇದನ್ನು ನಾವು ಎಲ್ಲಿದ್ದೀವೋ ಏನು ಅರ್ಥ ಆಗ್ತಾ ಇಲ್ಲ. ನಾವೇನಾದರೂ ಪ್ರಶ್ನೆ ಮಾಡಿದರೆ, ಪತ್ರಿಕಾಗೋಷ್ಠಿ ಮಾಡಿದ್ರೆ ಅಥವಾ ಬೇರೆ ರೀತಿ ಎಲ್ಲಾದರೂ ಪ್ರಶ್ನೆ ಮಾಡಿದರೆ ಅದೇನು ಪ್ರಶ್ನೆ ಮಾಡ್ತೀರಿ ನೀವು ಅಂತಂದೇಳಿ ಯಾರ್ಯಾರೋ ಫೋನ್ ಮಾಡ್ತಾರೆ. ಇದರಲ್ಲಿ ಹಿಟ್ಲರ್ ಆಡಳಿತರು ಅದು ಇರೋಕಿರೋ ನೆನೆದಿವು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಅರ್ಥ ಆಗ್ತದೆ.